ಮುಂಬರಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತುರುವೇಕೆರೆ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದೇನೆ. ನನಗೆ ಶ್ರೀಗಳು ಆಶೀರ್ವದಿಸಬೇಕೆಂದು ಎಐಸಿಸಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಸುಬ್ರಹ್ಮಣ್ಯ ಶ್ರೀಕಂಠೇಗೌಡ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿ ಅವರನ್ನು ಕೋರಿದರು. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಮಹಾಸಂಸ್ಥಾನದ ಟಿ ಬಿ ಕ್ರಾಸ್ನಲ್ಲಿ ಆಯೋಜಿಸಿದ್ದ ಚುಂಚಶ್ರೀ ರೈತ ಸಂತೆ ಉದ್ಘಾಟನೆ, ಚುಂಚಶ್ರೀ ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆ ಹಾಗೂ ಡಿಜಿಟಲ್ ಗ್ರಂಥಾಲಯದ ಪ್ರಾರಂಭೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು. ಮುಂದುವರೆದು ಮಾತನಾಡಿದ ಅವರು, ಸಮುದಾಯ ಭವನಕ್ಕೆ 10 ಲಕ್ಷ ರೂಪಾಯಿಗಳ ದೇಣಿಗೆ ನೀಡುವುದಾಗಿ ವಾಗ್ದಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಶ್ರೀ ಅವರ ಸಮಾಜಮುಖಿ ಸೇವೆಯನ್ನು ಶ್ಲಾಘಿಸಿದರು. ಪರಮಪೂಜ್ಯ ಭೈರವೇಕ್ಯ ಜಗದ್ಗುರು ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯಾಶೀರ್ವಾದಗಳೊಂದಿಗೆ ಪರಮಪೂಜ್ಯ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಮಠದ ಪ್ರಧಾನ ಕಾರ್ಯದರ್ಶಿ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ನಡೆದ ಈ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ಸಚಿವಾಲಯದ ಜೆ ಸಿ ಮಾಧುಸ್ವಾಮಿ ಹಾಗೂ ಬಿ ಸಿ ನಾಗೇಶ್, ಶಾಸಕ ಮಸಾಲೆ ಜಯರಾಮ್, ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೆ ಟಿ ಗಂಗಾಧರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎನ್ ಆರ್ ಜಯರಾಮ್, ಮುಖಂಡಗಳಾದ ಚೌಧರಿ ರಂಗಪ್ಪ, ಕೊಂಡಜಿ ವಿಶ್ವನಾಥ್, ಇ ಬಿ ಸುರೇಶ್, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷ ಜಮೀರ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರುಗಳು, ಸ್ಥಳೀಯ ಶಾಲಾ ಸಿಬ್ಬಂದಿ, ರೈತ ಬಂಧುಗಳು, ಸ್ಥಳೀಯ ಮುಖಂಡರುಗಳು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಈ ಭಾಗದ ಈ ತಾಲೂಕಿನ ಎಮ್ ಎಲ್ ಎ ಆದಂಥ ನನ್ನ ಆತ್ಮೀಯರಾದಂಥ ಮಸಾಲೆ ಜಯರಾಮ್ ಅವರೇ ಮತ್ತು ರೈತ ಸಂಘದ ಅಧ್ಯಕ್ಷರಾದಂಥ ಗಂಗಾಧರ ಅಣ್ಣನವರೇ ಮತ್ತು ಈ ಭಾಗದ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಮತ್ತು ನನ್ನ ಆತ್ಮೀಯ ಬಂಧುಗಳೇ, ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳೇ, ಎಲ್ಲರಿಗೂ ಈ ಒಂದು ಮಹತ್ವದ ದಿನದ ಒಂದು ಸ್ಥಾಪನೆಗೆ ನಾವೆಲ್ಲ ಒಂದು ಆದಿಯಾಗಿದ್ದೀವಿ. ಇವತ್ತಿನ ದಿನ ಈ ಕ್ಷೇತ್ರಕ್ಕೆ ನಾವು ನಿಜವಾದ ಪುಣ್ಯ ಮಾಡಿದಂಥ ಜನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಶ್ರೀಗಳು ಇವತ್ತಿನ ಒಂದು 3 ಒಳ್ಳ ಕಾರ್ಯಕ್ರಮವನ್ನು ಇವತ್ತು ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಉಡುವನಿಗೆ ಸಂತೆ, ಉಡುವನಿಗೆ ಸಂತೆ ಅನ್ನೋ ಒಂದು ಮಹತ್ವವಾದ ಒಂದು ಕಾರ್ಯಕ್ರಮವನ್ನು ಇವತ್ತು ಸ್ಥಾಪನೆ ಮಾಡಿದವರೇ. ಉಡುವ ನಮ್ಮ ರೈತ ನೇರವಾಗಿ ನಮ್ಮ ಗ್ರಾಹಕರಿಗೆ ಮಾರಾಟ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಅಭ್ಯಾರಿಯಾಗಿದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ನಾವು ಯಾವತ್ತೂ ಆದಿಯಾಗಿರ್ತೀವಿ ಅಂತ ಈ ಸಮಯದಲ್ಲಿ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೊಂದು, ಸಮುದಾಯ ಭವನ, ಈ ಭಾಗಕ್ಕೊಂದು ಸಮುದಾಯ ಭವನ ಬೇಕಾಗಿತ್ತು. ಮೊನ್ನೆ ಪ್ರಜ್ಞಾ ಸ್ವಾಮೀಜಿಯವರು ಮತ್ತು ನಮ್ಮ ಗುರುಗಳ ಹತ್ರ ಮಾತಾಡುವಾಗಲೂ ಆಗ ಹೇಳಿದರು, ಈ ಒಂದು ಮಾಯಸಂದ್ರ ಟಿ ಬಿ ಕ್ರಾಸ್ ಮಕ್ಕಳಿಗೆ ಒಂದು ಸಮುದಾಯ ಭವನ ಅವಶ್ಯಕತೆ ಇದೆ, ಅದನ್ನು ಮಾಡಬೇಕು, ನೀವೆಲ್ಲ ಬಂದು ಕೈ ಜೋಡಿಸಿ ನೀವೆಲ್ಲ ಸಹಾಯ ಮಾಡಬೇಕು ಅಂತ ಕೇಳಬೇಕು. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಆದಿಯಾಗಿದ್ದೀನಿ ಅನ್ನೋದು ನಾನು ತುಂಬ ಭಾವುಕರಾಗಿ ಯೋಚಿಸ್ತಾ ಇದ್ದೀನಿ. ಇದೇ ಒಂದು ಕ್ಷೇತ್ರಕ್ಕೆ 2008 ಈ ಒಂದು ಮಠಕ್ಕೆ ನಾನು ಇಲ್ಲಿ ಬಂದಿದ್ದೆ. ಆವತ್ತು ಬಂದು ಈ ಗಣಪತಿ ಶಂಕುಸ್ಥಾಪನೆ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕಾಗಿತ್ತು.